ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ವತಿಯಿಂದ 73ನೇ ಸಂವಿಧಾನ ಅಂಗೀಕಾರ ದಿವಸ ಆಚರಣೆ ಹಾಗೂ ಬಹಿರಂಗ ಸಭೆ ಆಯೋಜನೆ. ಬೀದರ್ ಜಿಲ್ಲೆಯ ಪತಂಜಲಿ ಯೋಗ ಸಮಿತಿಯಿಂದ ಯೋಗ ವಾರಿಯರ್ಸ್ಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ವತಿಯಿಂದ ಸಂವಿಧಾನ ಅಂಗೀಕಾರ ದಿವಸ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಜನಜಾಗೃತಿ ಹಾಗೂ ಅರಿವು ಕಾರ್ಯಕ್ರಮ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ 100 ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ. ಕಾಶಂಪುರ ಪಿ ಗ್ರಾಮದಲ್ಲಿ ವೃದ್ಧೆಯ ಮನ ಉಳಿಸಿ ವ್ಯಾಕ್ಸಿನ್ ಕುಡಿಸಿದ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕ ಬಂಡಪ್ಪ ಕಾಶಂಪುರ್. ಪರಮ ಪೂಜೆ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 77ನೇ ಜಯಂತಿ ಮಹೋತ್ಸವ ಆರಂಭ. ಸುದ್ದಿಯ ವಿವರಗಳು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ 26ನೇ ನವೆಂಬರ್ ಸಂಜೆ 73ನೇ ಸಂವಿಧಾನ ಅಂಗೀಕಾರ ದಿವಸ ಆಚರಣೆ ಹಾಗೂ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡಪ್ಪ ಕಾಶಂಪುರ್ ಅವರು ಮಾತನಾಡುತ್ತಾ, ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ರಚಿಸಿದ್ದ ಭಾರತದ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ನವೆಂಬರ್ 26ರಂದು ಸಂಜೆ 73ನೇ ಸಂವಿಧಾನ ಅಂಗೀಕಾರ ದಿವಸ ಆಚರಣೆ ಹಾಗೂ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಕಾಶಂಪುರ್ ಅವರು ಮಾತನಾಡುತ್ತಾ, ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ರಚಿಸಿದ ಭಾರತದ ಸಂವಿಧಾನ ವಿಶ್ವಕ್ಕೆ ಮಾದರಿ ಆಗಿದೆ ಎಂದು ಹೇಳಿದರು. ಭಾರತ ರತ್ನ ಅಂಬೇಡ್ಕರ್ ಅವರ 125ನೇ ಜಯಂತಿ ಅಂಗವಾಗಿ ವಿಶ್ವಸಂಸ್ಥೆ ವಿಶ್ವಜ್ಞಾನಿ ದಿನವನ್ನಾಗಿ ಆಚರಣೆ ಘೋಷಣೆ ಮಾಡಿರುವುದು ಹೆಮ್ಮೆಯ ಸಂಗತಿ ಆಗಿದೆ ಎಂದರು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ದೇವೇಂದ್ರ ಆರ್ಸೋನಿ ಅವರು ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, 1949ರ ನವೆಂಬರ್ 26ರಂದು ಭಾರತ ಸರ್ಕಾರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಅಂಗೀಕಾರ ಮಾಡಿ 73 ವರ್ಷಗಳಾದವು. ಈ ಹಿನ್ನೆಲೆಯಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ ಅಂಗವಾಗಿ ಬಹಿರಂಗ ಸಭೆ ಆಯೋಜಿಸಲಾಗಿದೆ ಎಂದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಭಾರತದ ಸಂವಿಧಾನ ಎಲ್ಲರಿಗೂ ಎಲ್ಲ ರೀತಿಯ ಹಕ್ಕುಗಳು ಹಾಗೂ ಕರ್ತವ್ಯಗಳು ನೀಡಿದೆ ಎಂದರು. ಪ್ರೊಫೆಸರ್ ಹರಿರಾಮ್ ಅವರು ಮಾತನಾಡುತ್ತಾ, ಸಂವಿಧಾನದ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಈಗ ಸಂವಿಧಾನ ನಾಶ ಮಾಡಲು ಹೊರಟಿರುವುದು ಖಂಡನೀಯವಾಗಿದೆ ಎಂದರು. ಸಂವಿಧಾನ ರಚನೆ ಆಗಿದ್ದರೆ ನರೇಂದ್ರ ಮೋದಿ ಅವರು ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರಬೇಕಾಗಿತ್ತು. ಪ್ರಧಾನಮಂತ್ರಿಗಳು ಸಂವಿಧಾನ ನಾಶ ಮಾಡುವ ಕುತಂತ್ರ ನಡೆಸುತ್ತಿರುವುದು ಸರಿಯಲ್ಲ ಎಂದರು. ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಮೃತರಾವ್ ಚಿಂಕೊಡೆ ಅವರು ಮಾತನಾಡುತ್ತಾ, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಡ ಮಕ್ಕಳಿಗೆ ವಸತಿ ನಿಲಾಯದ ವ್ಯವಸ್ಥೆ ಮಾಡಿದ್ದಲ್ಲಿ ಅದೆಷ್ಟು ಮಕ್ಕಳು ಗ್ರಾಮಗಳಲ್ಲಿ ಉಳಿದು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದರು ಎಂದು ಹೇಳಿದರು. ಬೀದರ್ ಜಿಲ್ಲೆಯ ಹುಮ್ನಬಾದ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಮೇಶ್ ಠಾಕುರ್ಕಿ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರ, ಇಡಿ, ಸಿಬಿಐ ಮತ್ತು ಇತ್ಯಾದಿ ಸಂಸ್ಥೆಗಳು ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷದವರನ್ನು ಬಂಧಿಸುತ್ತಿರುವುದು ಖಂಡನೀಯವಾಗಿದೆ ಎಂದರು. ಪೂಜೆ ಭಂತ ಸಂಘ ರಕ್ಷಿತ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ಅಂಬದಾಸ್ ಗಾಯಕ್ವಾಡ್, ಬಸವರಾಜ್ ಮಾಳಿಗೆ, ಭೀಮೇಶ್ ಭೈರತಿ ನಾಗ್ಪುರ್ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಇದ್ದರು. ಸಾಮೂಹಿಕವಾಗಿ ಇವತ್ತು ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ಜೋರಾಗಿ ಬರೋ ಭೀಮ ಭಗವಾನ್ ಕಿ, ಭಾರತೀಯ ಸಂವಿಧಾನಕ್ಕೆ, ಭಾರತೀಯ ಸಂವಿಧಾನಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬೀದರ್ ಇದ್ದೇವೆ. ಅದರಲ್ಲಿ ಪಿಟಿಕೆ ಇಲ್ಲ, ಚಂದ್ರಕಾಂತ್ ದಂಡೆಯವರು ಸಂವಿಧಾನದ ಪಿಟಿಕೆಯನ್ನು ತಮ್ಮ ಮುಂದೆ ಓದ್ತಾರೆ. ಅದೇ ರೀತಿಯಾಗಿ ತಾವು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ನಿಂತವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೋಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸರ್ವ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿಕೊಳ್ಳುವುದಕ್ಕಾಗಿ
ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಅನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭ್ರಾತೃತ್ವ ವ್ಯಕ್ತಿ ಗೌರವ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು 9ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಇದೀಗ ಈ ಕಾರ್ಯಕ್ರಮದ ವಿಶೇಷ ಮೂರ್ಖತನ ತೆಗಿಬೇಕು ನಾವುಗಳು ಎಲ್ಲರೂ ಸಹಿತ ಮನುಷ್ಯರಾಗಿ ಮೂಢನಂಬಿಕೆ ತೆಗೆದಾಕಲಕ್ಕೆ ಪ್ರಯತ್ನ ಮಾಡಿ ನಮ್ಮ ಮನೆಯನ್ನು ಚಾಲೂ ಮಾಡಬೇಕು ನಮ್ಮ ಬಾಜುಲಿನ ಚಾಲೂ ಮಾಡಬೇಕು ಶಿಕ್ಷಣದಂತ ಹೆಚ್ಚರ್ದಂಗ ಶಿಕ್ಷಣಕ್ಕ ಕಂಪಲ್ಸರಿ ದೇಶದಲ್ಲಿ ಉಳಿತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಾವು ನಮ್ಮ ತನು ಮನ ಧನ ನಮ್ಮ ಶಕ್ತಿ ಸಾಹೇಬರು ಬಹಳ ಕ್ರಾಂತಿಕಾರಿ ಹೇಳೋದು ನಮ್ಮ ಇವರು ನಮಗೆ ಎರಡೇ ಲೆಕ್ಕ ಕುನೈತು ಬರೋಬ್ಬರಿ 15 ಆಗಸ್ಟ್ 26 ಜನವರಿ ಈ 26ನೇ ನವೆಂಬರ್ ಯಾಕೆ ಮಾಡ್ಲತ್ತೀರಿ ಅಂತ ಲೆಕ್ಕ ಬಂತು ಅದಕ್ಕ ಭದ್ರ ಬುನಾದಿ ಮನಿ ಎಲ್ಲರ ಕಟ್ಲಿ ಏನಾರ ಕಟ್ಲಿ ಪಾಯ ಮಾತ್ರ ಮಜಬೂತ್ ಇರ್ಬೇಕು ನೀರದ ಪಾಯ ಹಾಕಿರ್ತಕ್ಕಂಥವ್ರು ಅಂಬಾದಾಸ ಗಾಯಕ ಮಾಡ್ತೀರಿ ಫುಲೆಯವ್ರನ್ನ ಮುಂಜಾನೆ ನೆನೆಸ್ಕೊಳ್ಬೇಕು ಮುಂಜಾನೆ ಎದ್ದ ತಕ್ಷಣ ಅವ್ರಿಗೆ ನೆನೆಸ್ಕೊಳ್ಬೇಕು ರಮಾಬಾಯಿ ಅಂಬೇಡ್ಕರ್ ನೆನೆಸ್ಕೊಳ್ಬೇಕು ಮತ್ತು ಅದೇ ರೀತಿಯಾಗಿ ಬಕ್ಕಪ್ಪ ದಂಡಿನವರಿಗೂ ಮತ್ತು ವಿನೋದ ಅಪ್ಪೆ ಅವರಿಗೂ ಕೂಡ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವಿನೋದ ಅಪ್ಪೆ ಮತ್ತು ಬಕ್ಕಪ್ಪ ದಂಡಿನ್ ಮಾನ್ಯ ಶಾಸಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವತ್ತಿನ ದಿವಸ ಮತ್ತು ಸಂವಿಧಾನವನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಸಂವಿಧಾನ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಕೆಲವೇ ಕೆಲವು ವಿಚಾರಗಳನ್ನ ನಮ್ಮ ಎದುರುಗಡೆ ನಾನು ಹೇಳ್ತೇನೆ ಬಂಧುಗಳೇ ಕಳೆದಿದೆ ಇವಾಗ ನಾವೆಲ್ಲ ಅನ್ಕೊಂಡಿದೀವಿ ಸುರಕ್ಷಿತವಾಗಿದೆ ಸಂವಿಧಾನಕ್ಕೆ ಯಾವುದೇ ಅಪಾಯ ಇಲ್ಲ ಸಂವಿಧಾನವನ್ನು ಯಾರು ಬಂದ್ರು ಏನು ಮಾತ್ರದ ಕಾರ್ಯಕ್ರಮಗಳು ಬಹುಶಃ ಅತ್ಯವಶ್ಯ ಯಾಕಂತ ಹೇಳಿದ್ರೆ ಏನು ನವೆಂಬರ್ 26 1949 ತಯಾರಾದಂತ ಸಂವಿಧಾನವನ್ನ ಅರ್ಪಿಸಿ ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾಷಣ ಮಾಡ್ತಾರೆ ಆ ಭಾಷಣದಲ್ಲಿ ಬಹಳ ಮುಖ್ಯವಾಗಿ ಒಂದಿಷ್ಟು ವಿಷಯಗಳನ್ನು ಬಹುತೇಕ ದೇಶಗಳು ಅದರಲ್ಲಿ ಯುರೋಪಿನ ಬಹುತೇಕ ದೇಶಗಳು ನಮ್ಮನ್ನು ಆಳಿದ್ದಾರೆ ಮತ್ತು ಈ ದೇಶದಲ್ಲಿ ಇದ್ದಂತ ಎಲ್ಲ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಇವತ್ತು ಈ ದೇಶ ಅವರ ಬದುಕನ್ನು ಕಟ್ಟಿಕೊಳ್ಳುವಂತ ಹಕ್ಕು ಇವೆಲ್ಲವನ್ನು ಕಸಿದುಕೊಂಡು ಇಲ್ಲಿ ಜಾತಿಗಳ ಆಧಾರದ ಮೇಲೆ ಮತ್ತು ಮುಖ್ಯ ಭಾಷಣಕಾರರಾದ ಪ್ರೊಫೆಸರ್ ಹರಿರಾಮ್ ಸರ್ ಅವರಿಗೂ ಸ್ವಾಗತವನ್ನು ಈ ವೇದಿಕೆ ಮುಖಾಂತರ ಕೋರುತ್ತೇನೆ ಮತ್ತು ಈ ಹಿರಿಯ ಹೋರಾಟಗಾರರಾದ ಅಮೃತರಾವ್ ಚಿಮ್ಕೋಳೆ ಸರ್ ಅವರಿಗೂ ನನ್ನ ವತಿಯಿಂದ ಹಾಗೂ ನನ್ನ ಈ ವೇದಿಕೆ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಆಯುಷ್ಮಾನ್ ಭೀಮೇಶ್ ಭಾರತಿ ನಾಗ್ಪುರ್ ಸರ್ ಇವರಿಗೂ ಈ ವೇದಿಕೆ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ರಮೇಶ್ ಡಾಕುಳ್ಗಿ ಸರ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಿಗೂ ನನ್ನ ವತಿಯಿಂದ ಮತ್ತು ವೇದಿಕೆ ವತಿಯಿಂದ ಸ್ವಾಗತ ಬಯಸುತ್ತೇನೆ ಮತ್ತು ಇನ್ನು
ಎಲ್ಲಾ ವೇದಿಕೆ ಮೇಲೆ ಕುಳಿತಿರುವ ಎಲ್ಲಾ ಗಣ್ಯರಿಗೂ ಮತ್ತು ಎಲ್ಲಾ ಕೆಳಗಡೆ ಕುಳಿತಿರುವ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲಾ ಅಕ್ಕ ತಂಗಿಯರಿಗೂ ನನ್ನ ವತಿಯಿಂದ ಮತ್ತು ವೇದಿಕೆ ವತಿಯಿಂದ ಸ್ವಾಗತ ಬಯಸುತ್ತೇನೆ. ಇಷ್ಟೊಂದು ಸ್ವಾಗತ ಭಾಷಣ ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್, ಜೈ ಭಾರ. ಇದು ಇಡೀ ರಾಷ್ಟ್ರ ವ್ಯಾಪ್ತಿ ಮಾಡಿದಾಗ ನಾನು ನೆನೆಸ್ಕೊಂಡಿದ್ದು ನಮ್ಮ ಅಂಬಾದಾಸ್ ಗಾಯಕ್ವಾಡ. ಇವತ್ತು ನಿಜಕ್ಕೂ ನಮಗೆ ಹೆಮ್ಮೆ ಇದೆ. ಯಾಕಂದರೆ ಭಾರತ ದೇಶದ ಸಂವಿಧಾನ ಇಡೀ ವಿಶ್ವದಲ್ಲೇ ಎಲ್ಲದಕ್ಕಿಂತ ಶ್ರೇಷ್ಠ ಸಂವಿಧಾನ ಎಂಬ ನಿಟ್ಟಿನಲ್ಲಿ ಒಂದು ಹೆಮ್ಮೆ ಇದೆ. ಮತ್ತು ಅದರಲ್ಲಿ ಎರಡನೇ ಹೆಮ್ಮೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ರಚನೆ ಮಾಡಿದಂಥ ಏನು ಸಂವಿಧಾನ ಇದೆ ಇವತ್ತು ಅವ್ರದ್ದು 125ನೇ ಜಯಂತಿ. ಇವತ್ತು ವಿಶ್ವದ ನಾಲೆಜ್ ಡೇ ಅಂತೇಳಿ ವಿಶ್ವದಲ್ಲೇ ಆಚರಿಸಿದ ಅದು ಎರಡನೇ ಹೆಮ್ಮೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಜೀವನ ಚರಿತ್ರೆನೆ ನಮಗೊಂದು ದೊಡ್ಡ ಆದರ್ಶ. ಯಾಕಂದ್ರೆ ಆ ಕಾಲದಲ್ಲಿ ರೋಡ್ ಇದ್ದಿಲ್ಲ, ಕರೆಕ್ಟ್ ಸಾಳಿ ಇದ್ದಿಲ್ಲ. ಅಂತದ್ರಾಗ ಬಾಬಾ ಸಾಹೇಬರು ಓದಿ ವಿದ್ವಾನ್ರಾಗಿ ಫಾರಿನ್ಗೆ ಹೋಗಿ ಡಿಗ್ರಿಗೋ ತಗೊಂಡ್ ಬಂದು ಇಂಥ ಶ್ರೇಷ್ಠ ಸಂವಿಧಾನ ರಚನೆ ಮಾಡಿದ್ದು ಇವತ್ತು ನಮ್ಗೆ ಹೆಮ್ಮೆ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಈ ಪೂರಾ ಹಿಂದೂಸ್ತಾನ್ ಮೇ ಪೂರೇ ಭಾರತ್ ಮೇ ಜಿತನೆ ಭೀ ಲೋಗ್ ಹೈ ಜಿತನೆ ಭೀ ಸಮಾಜ್ ಆಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಸಂವಿಧಾನ್ ಕೆ ವಜಹ ಸೆ ಸುರಕ್ಷಿತ ಹೈ ಔರ್ ಅಪ್ನೆ ಹಕ್ ಕಿ ಬಾತ್ ಜೊ ಅಪ್ನೆ ಶಾನ್ ಸೆ ಇಸ್ ಭಾರತ್ ಮೇ ಇಸ್ ದೇಶ್ ಮೇ ಕರ್ನಾಟಕ ಮೇ ಹೋ ಯಾ ಹಮಾರೆ ಬಿದರ್ ಮೇ ಹೋ ಜೊ ಹಮ್ ಬಾತ್ ಕರ್ತೆ ಹೈ ಉನ್ಹಿ ಕಿ ದೇನ್ ಹೈ ಔರ್ ಲೋಗೋ ಕೋ ಸಿರ್ಫ್ ಆಜ್ ಬಾಬಾ ಸಾಹೇಬ್ ಕೋ ಐಸಾ ಬನಾ ದಿಯಾ ಗಯಾ ಹೈ ಕಿ ವೋ ಏಕ್ ಏಕ್ ಹಿ ಸಮಾಜ್ ಸೆ ರಿಲೇಟೆಡ್ ಹೈ ಬೋಲ್ ಕೆ ವೋ 100% ಗಲತ್ ಹೈ ಕಿ ಬಾಬಾ ಸಾಹೇಬ್ ಏಕ್ ಸಮಾಜ್ ಕೆ ನಹೀ ಹೈ ಅಗರ್ ಏಕ್ ಸಮಾಜ್ ಕೆ ಹೋತೆ ತೋ ಏಕ್ ಹಿ ಜಗಾ ರಹತೆ ಥೆ ಆಪ್ಕೊ ಬಡೆ ಸೆ ಬಡೆ ಮಹಾಪುರುಷ್ ಮಿಲೆಂಗೆ ಹೋ ಸಕ್ತಾ ಹೈ ವೋ ಏಕ್ ಹಿ ಸಮಾಜ್ ಕೆ ಹೋ ಔರ್ ಉನ್ಕಾ ಏಕ್ ಹಿ ಗಾಂವ್ ಮೇ ಏಕ್ ಹಿ ಡಿಸ್ಟ್ರಿಕ್ಟ್ ಮೇ ಯಾ ಏಕ್ ಹಿ ಸ್ಟೇಟ್ ಮೇ ಉನ್ಕಿ ಚರ್ಚಾ ಹೋ ಸಕ್ತಿ ಹೈ ಲೇಕಿನ್ ಬಾಬಾ ಸಾಹೇಬ್ ಕಾ ಐಸಾ ನಹೀ ಹೈ. बाबा साहब का हर गांव में चाहे छोटा सा विलेज हो चाहे बड़ा सा सिटी हो चाहे बड़ा सा स्टेट हो पूरा हमारा भारत देश हो हर जगह उनकी मूर्ति मिलेंगी हर कॉर्नर पे हर गांव में. और भारत देश एक ही नहीं है पूरे वर्ल्ड में उनका नाम लिया जाता है उनकी चर्चा लिए होती है. आ प्रजाप्रभुत्व देश आड़ पक्ष किंत विरोध पक्ष बड़ा प्रबल ಆದ್ರೆ ನಮ್ಮ ದೇಶದ ದುರಂತ ಇವತ್ತು ವಿರೋಧ ಪಕ್ಷವೂ ಇಲ್ಲ, ವಿರೋಧ ಪಕ್ಷದ ಕೆಲಸ ಮಾಡತಕ್ಕಂಥ ಯಾವ ಸಂಸ್ಥೆಗಳು ಇಲ್ಲ. ಇವತ್ತು ಯಾವ ಸಂಸ್ಥೆಗಳು ಇಲ್ಲ. ನನಗಿಂತ ಮೊದಲು ಮಾತಾಡಿದ್ರೆ ಹೇಳ್ತಿದ್ರು ಇವತ್ತು ಸಂವಿಧಾನದಲ್ಲೇ ರೂಪುಗೊಂಡಿರುವಂತಹ ಎಲ್ಲ ಸಂಸ್ಥೆಗಳನ್ನ ಸಾಂವಿಧಾನಿಕವಾಗಿ ಅಧಿಕಾರಕ್ಕೆ ಬಂದು ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಎಂತ ದುರಂತ ನೋಡಿ. ಸಾಂವಿಧಾನಿಕವಾಗಿ ಜನರಿಂದ ಚುನಾಯಿತಗೊಂಡು ಅಧಿಕಾರಕ್ಕೆ ಬಂದು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅದೇ ಸಂವಿಧಾನವನ್ನು ಮುಗಿಸ್ತಕ್ಕಂಥ ಕೆಲಸ. ಈ ಕೆಲಸವನ್ನ ಏನಂತ ಹೇಳ್ಬೇಕು ನಾವು? ಹೆತ್ತ ತಾಯಿಯನ್ನ ಕೊಲ್ಲುವಂತ ಕೆಲಸ. ಹೆತ್ತ ತಾಯಿಯನ್ನ ಜನ್ಮ ನೀಡಿದಂತ ತಾಯಿಯನ್ನ ಕೊಲ್ಲುವಂತ ಕೆಲಸ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕಾರಣ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಓಟ್ ಅನ್ನುವಂಥ ವ್ಯವಸ್ಥೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡದೇ ಇದ್ದಿದ್ರೆ ಬಹುಶಃ ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡ್ಕೊಂಡಿರ್ಬೇಕಿತ್ತು. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರದೇ ಇದ್ರೆ ಬಹುತೇಕ ಹಳ್ಳಿ ಊರಲ್ಲಿ ನಾವು ಎಲ್ಲಿ ಸೇರಿಕೊಂಡು ಸತ್ತು ಹೋಗ್ತಿದ್ದೆವು ಗೊತ್ತಿರಲಿಲ್ಲ. ಬದುಕಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜೊತೆಗೆ ನಾ ಶಬ್ದ ಸಣ್ಣಂದ ಕೇಳ್ತಿತ್ತು ಗುಡಿಯಾಗಿನ ಘಂಟಿ ಬಾರಿಸೋದ್ರಿಂದ ಮಂದಿರಕ್ಕೆ ಘಂಟಿ ಬಜಾನೆ ಸೇ ಮಂದಿರ ಬನಾನೆ ಸೇ
भिक्षुओं का भिखारियों का लाइन ज्यादा होता है, अगर स्कूल खोलने से भिखारियों का दूर जाता, जिंदगी जीवन करने का रास्ता मिलता है। अब राजकीय होराट इवत यार संविधान दुर्बलगोळ्ता अवरिंद कसिदु आ संविधानवन्न संरक्षणवागिडबेकाद्रे अदन्न संरक्षणे माडतक्कंतवरिगे नावु मत्ते ई देशदल्लि अधिकारक्के तंदाग मात्र आ संविधान उळितदे। नम्म पीळिगे इवत नावु नीवु हेंगो बदुकुतेवि इल्लिवरेगु मुंदिन निम्म मक्कळिगे मोम्मक्कळिगेल्ल नौकरी सिगबेकल्ल अवरेल्ल हेंगे बदुकुतारे नीवु चित्रदुर्गदिंद बीदर्क बरि नौबत्तिंद बीदर्क बरि ಈಕಡೆ ನಾವದಗೇರಿನಿಂದ ಬೀದರ್ ಬರಿ ಈಕಡೆ ಭೀಮನಗರದಿಂದ ಬೀದರ್ ಬರಿ ಅಲ್ಲಿಂದ ಇಲ್ಲಿ ಬರ್ತಾ ನಮ್ದು ಒಂದು ಸಣ್ಣ ಒಂದು ಚಪ್ಪಲಿ ದುಕಾನ್ ಸಿಗಲ್ಲ, ಒಂದು ಸಣ್ಣ ಹೋಟೆಲ್ ಸಿಗಲ್ಲ, ಒಂದು ಸಣ್ಣ ಅರಬಿ ದುಕಾನ್ ಸಿಗಲ್ಲ. ಮೈ ಹ್ಯಾಂಗ್ ಬದುಕ್ತೀರಪ್ಪ ನೀವು? ಏನು ಉದ್ಯೋಗದ ನೀವು ಬದುಕಲಕ್ಕ? ನಾವು ಇರೋದೇ ಡಿಪೆಂಡ್ ಅಪ್ಪ ಶಿಕ್ಷಣ ಮೇಲೆ ನೌಕರಿ ಮೇಲೆ. ಇದನ್ನೇ ನಾಶ ಮಾಡ್ತಕ್ಕಂಥದ್ದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಕೈ ಹಚ್ಚಿದ್ರೆ ಈ ದೇಶದ ಜನ ದಂಗೆ ಹೇಳ್ತಾರಂತ ಅವ್ರೇನು ಮಾಡ್ತಾ ಇದ್ದಾರೆ? ಸಂವಿಧಾನದ ಒಳಗಡೆ ಇರ್ತಕ್ಕಂಥ ಒಂದೊಂದೇ ಪೇಜನ್ನು ಹರಿದು ಕಿತ್ತಿ ಆ ಸಂವಿಧಾನವನ್ನು ನಿರ್ಜೀವ ಮಾಡಿ ಅದರ ಕೋಮಾ ಸ್ಥಿತಿಯಲ್ಲಿ ಶೋಕೇಶ್ನಲ್ಲಿ ಇಟ್ಟಿದ್ದಾರೆ. ಅದು ಖೋಲಿ ಅದು ಖಾಲಿ ಮಾತ್ರ ನಾವು ಇಲ್ಲ ಮ್ಯೂಸಿಯಂನಲ್ಲಿ ಸಿಗ್ತಲ್ಲ ಆ ರೀತಿ ಮ್ಯೂಸಿಯಂನಲ್ಲಿ ಸಂವಿಧಾನ ಇದೆ ಅದನ್ನು ಉಳಿಸಲಿಕ್ಕೆ ಇವತ್ತಿಂದ ಅನೇಕ ಹೋರಾಟಗಳು ಕಾರ್ಯಕ್ರಮಗಳು ಪ್ರತಿ ಸಂಘಟನೆಯಿಂದ ನಡೀತಾ ಇರಬೇಕು. ಇವತ್ತು ಬಹುಶಃ ನಮ್ಮ ಅಂಬಾದಾಸ್ ಗಾಯಕವಾಡ ಅವರ ಈ ಹೋರಾಟ ಕಂಡು ಇವತ್ತು ದೇಶದ ಸಂವಿಧಾನ ದಿನಾಂತ 75 ವರ್ಷ ಸ್ವಾತಂತ್ರ್ಯ ಆದ್ಮೇಲೆ ಅವರಿಗೆ ಈಗ ರೂಪ ಬಂದಿದೆ. ಓದಿಸಿ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಸುಮಾರು ಒಂದು ತಿಂಗಳಿಂದ ಪ್ರತಿಯೊಂದು ಗ್ರಾಮಕ್ಕೆ ಸೈಕಲ್ ಜಾಥಾ ಮುಖಾಂತರವಾಗಿ ಹೋಗ್ತಾ ಇರತಕ್ಕಂತ ಯುವಕರು ಭೀಮ ಆರ್ಮಿಯ ನಮ್ಮ ಅಮರೀಶ್ ಕುದ್ರೆ ಅವರ ನೇತೃತ್ವದಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿದಕ್ಕಾಗಿ ಏನು ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದಂತ ಎಲ್ಲಾ ಕಾರ್ಯಕರ್ತರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ನಾನು ಅವರಿಗೆ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳತಾ ಇದ್ದೇನೆ. ಅದರಲ್ಲಿ ಅಮರೀಶ್ ಕುದ್ರೆ ಅವರು ದಯವಿಟ್ಟು ತಮ್ಮ ಕಾರ್ಯಕರ್ತರೊಂದಿಗೆ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ತಮಗೆಲ್ಲರಿಗೂ ಹೂಮಾಲೆ ಹಾಗೂ ಶಾಲ ಹೊದಿಸಿ ನಿಮಗೆ ಸನ್ಮಾನ ಮಾಡ್ತಾ ಇದೆ. ದಯವಿಟ್ಟು ಕ್ಷಮಿಸಬೇಕು, ಯಾಕಂದ್ರೆ ವೇದಿಕೆ ಮೇಲೆ ಬರಬೇಕಾದ್ರೆ ಸ್ವಲ್ಪ ಇಲ್ಲಿ ಇವರು ರೆಡಿ ಆಗಿದ್ದಾರೆ. ಶಿವನಗರ್ ಉತ್ತರ್ನಲ್ಲಿರುವ ಮಿಲೇನಿಯಂ ಸ್ಕೂಲ್ ಸಂಭಾಂಗಣದಲ್ಲಿ ನವೆಂಬರ್ 27 ಪಾತಂಜಲಿ ಯೋಗ ಸಮಿತಿ ಬೀದರ್ ವತಿಯಿಂದ ಯೋಗ ವಾರಿಯರ್ಸ್ಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಕೇಂದ್ರ ಸಚಿವರಾದ ಭಗವಂತ ಖೂಬ ಅವರು ಮಾತನಾಡುತ್ತಾ ಯೋಗ ಗುರು ಬಾಬಾ ರಾಮದೇವ್ ಅವರು ಯೋಗದ ಮೂಲಕ ಅನೇಕ ಜನರ ರೋಗಗಳು ಗುಣಮುಖ ಮಾಡಿದ್ದಾರೆ. ಭಾರತದ ಯೋಗ ಈಗ ವಿಶ್ವದಲ್ಲಿ ಜನಜನಿತವಾಗಿದೆ ಎಂದು ಹೇಳಿದರು. ಬೀದರ್ನಗರದ ಶಿವನಗರ್ ಉತ್ತರ್ನಲ್ಲಿರುವ ಮಿಲೇನಿಯಂ ಸ್ಕೂಲ್ ಸಂಭಾಂಗಣದಲ್ಲಿ ನವೆಂಬರ್ 27 ಪತಂಜಲಿ ಯೋಗ ಸಮಿತಿ ಬೀದರ್ ವಾತಿಯಿಂದ ಯೋಗ ವಾರಿಯರ್ಸ್ಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಕೇಂದ್ರ ಸಚಿವರಾದ ಭಗವಂತ ಖೂಬ ಅವರು ಮಾತನಾಡುತ್ತಾ ಯೋಗ ಗುರು ಬಾಬಾ ರಾಮದೇವ್ ಅವರು ಯೋಗದ ಮೂಲಕ ಅನೇಕ ಜನರ ರೋಗಗಳು ಗುಣಮುಖ ಮಾಡಿದ್ದಾರೆ. ಭಾರತದ ಯೋಗ ಈಗ ವಿಶ್ವದಲ್ಲಿ ಜನಜನಿತವಾಗಿದೆ ಎಂದು ಹೇಳಿದರು. ಯೋಗ ಗುರು ಬಾಬಾ ರಾಮದೇವ್ ಅವರು ಯೋಗದ ಮೂಲಕ ವಿಶ್ವದಲ್ಲಿ COVID-19 ಕೊರೋನಾ ವೈರಸ್ದಿಂದ ಯಾವ ರೀತಿ ಗುಣಮುಖರಾಗಬಹುದು ಎಂಬುದು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಎಂದರು. ಪತಂಜಲಿ ಯೋಗ ಸಮಿತಿಯ ರಾಜ್ಯ ಪ್ರಮುಖರಾದ ಭವರ್ಲಾಲ್ ಆರ್ಯ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಬಸವರಾಜ್ ಏಕಲರ್ ಅವರು ಪತಂಜಲಿ ಯೋಗ ಸಮಿತಿ ಸೋಷಿಯಲ್ ಮೀಡಿಯಾ ಪ್ರಭಾರಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ್ ಗುರುನಾಥ್ ಕೊಳ್ಳೂರ್, ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತ ಶುಶ್ರಣಪ್ಪ ವಾಲಿ ಅವರು, ಪತಂಜಲಿ ಯೋಗ ಸಮಿತಿಯ ಪದಾಧಿಕಾರಿಗಳು, ಯೋಗ ತರಬೇತಿದಾರರು ಎಂದರು. ಮೇಡಮ್ 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 ಜರ ಬಾಬಾ
ಜಿಲ್ಲೆಯಲ್ಲಿ ಪತಂಜಲಿ ಯೋಗ ಸಮಿತಿ ಮುಖಾಂತರ ತಮ್ಮ ಕಾರ್ಯವನ್ನು ಕೈತರತಕ್ಕಂತ ಶ್ರೀ ಅಜಯ್ ದುಬೆ ಅವರಿಗೆ ಮಾನ್ಯ ಸಚಿವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರಭಾರಿ ಮಾಡಲಾಗುತ್ತೆ. ಸಾಂಕೇತಿಕವಾಗಿ ಒಂದು ನಾಲ್ಕು ಕಾರ್ಯಕರ್ತರಿಗೆ ಮಾತ್ರ ಈಗ ಸಚಿವರು ಅರ್ಪಣೆ ಮಾಡ್ತಾರೆ. ಸಮಿತಿ ಸದಸ್ಯರಿಗೆ ಕೇಂದ್ರ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಮತ್ತೋತ್ಸವ ಜಿಲ್ಲೆಯಲ್ಲಿ ಪತಂಜಲಿ ಯೋಗ ಪರಿವಾರ ಒಂದು ಕಟ್ಟುವ ನಿಟ್ಟಿನಲ್ಲಿ ಮಹಿಳೆಯರ ಕೂಡ ಪಾತ್ರ ಬಹಳ ದೊಡ್ಡದಿದೆ. ನಮಗೆಲ್ಲ ಬಹಳ ಹೆಮ್ಮೆ ವಿಷಯ. ಸನ್ಮಾನವನ್ನು ಮಾಡ್ತಾ ಇದ್ದಾರೆ, ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಬೇಕು. ಇಂದು ಬೀದರ್ನಲ್ಲಿ ಪತಂಜಲಿ ಒಂದು ಉತ್ಸವ व्यक्ति को समाज से जोड़ने की साधना 25 लक्ष जन योग हेळ्कोट्टीनि 25 लक्ष मंदि हेळ्कोट्रेनु ई पदक नानु पडेदिल्ल भाग्यवंतरु मत्तु इदर बेले नानु मत्तोम्मे हेळ्ता इदीनि जीवन पर्यंत योग मत्तु ध्यानद मुखांतर ಕೇವಲ ಭಾರತದಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಇಡೀ ವಿಶ್ವದಲ್ಲಿಯೇ ಯೋಗ ಮತ್ತು ಧ್ಯಾನದ ಮುಖಾಂತರ ವಿಶ್ವವೇ ಒಂದು ರಾಷ್ಟ್ರ ಅನ್ನುವಂತ ರೀತಿಯಲ್ಲಿ ಕೆಲಸ ಮಾಡಿದಂತ ಕೀರ್ತಿ ಯಾರಿಗಾದರೂ ಸಲ್ಲುತ್ತದೆ. ಯೋಗ ನಿಧಿ ರಾಮದೇವ್ ಬಾಬಾಜಿ ಅವರಿಗೆ ಬಾಬಾ ಅವರು ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಅವರ ಕಾರ್ಯಚಟುವಟಿಕೆಗಳು ಕೇವಲ ಯೋಗಕ್ಕೆ ಮಾತ್ರ ಸೀಮಿತವಲ್ಲ, ಸ್ವದೇಶಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವುದರಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಕೋವಿಡ್ ಬಂದಿದ್ದಂಥ ಸಂದರ್ಭದಲ್ಲಿ ನಿರಂತರವಾಗಿ ಪ್ರತಿನಿತ್ಯ ನಮ್ಮ ಮಧ್ಯದಲ್ಲಿ ಟಿವಿಗಳ ಮುಖಾಂತರ ಮತ್ತು ದೇಶದಲ್ಲಿರುವಂತಹ ಪತಂಜಲಿ ಯೋಗಪೀಠ ಪರಿವಾರದ ಸದಸ್ಯರ ಸಂಕಷ್ಟದ ಕಾಲದಲ್ಲಿ ಸೇವೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಅದ್ಭುತವಾದಂತಹ ಸೇವೆಯನ್ನು ಮಾಡಿದಂತಹ ಕೀರ್ತಿಯನ್ನ ಪತಂಜಲಿ ಯೋಗಪೀಠಕ್ಕೆ ಇಡೀ ಭಾರತದಲ್ಲಿ ಹೋಗ್ತದೆ, ಅದು ಕರ್ನಾಟಕ ಮತ್ತು ಬೀದರ್ದಲ್ಲಿ ಕೂಡ ಹೋಗ್ತದೆ. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳು ತಾಲೂಕುಗಳಲ್ಲಿ ಪ್ರವಾಸ ಮಾಡುವಾಗೆ ಲಕ್ಷಾಂತರ ಜನರನ್ನು ಭೇಟಿ ಮಾಡಿ ಅವರ ಕೊಡುಗೆ ಅವರ ಸಾಧನೆ ನಾನು ಸ್ವತಃ ನೋಡಿದ್ದೀನಿ, ಗಮನಿಸಿದ್ದೇನೆ. ನಂತರ ಸೇವೆ ಮಾಡುವಾಗೆ ಯಾವ ರೀತಿ ತೊಂದರೆಗಳು ಅಡಚಣೆಗಳು ಬರ್ತದೆ ಅದನ್ನು ಸ್ವತಃ ನಾನು ಅನುಭವಿಸಿದ್ದೀನಿ. ಹಾ, ನಮ್ಮ ಗುರುಜಿ ಹೇಳ್ತಾರೆ ಸಮಾಜದ ಸೇವೆ ಮಾಡಲಿಕ್ಕೆ ನೀವು ಏನಾದರೂ ಸಿದ್ಧರಾಗಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ರೋಟಿ ಖಾವು ಘರ್ಕಿ, ಗಾಲಿ ಖಾವು ಬಾಹರ್ಕಿ, ಇದಕ್ಕೆ ತಯಾರಿರಬೇಕು. ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ತ್ರಿಭಕ ಡಾಂಡಿ ಪದವಿ ಮಹಾವಿದ್ಯಾಲಯ ಮತ್ತು ಶ್ರೀರಾಮ ಅಂಬೇಡ್ಕರ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಬುದ್ಧ ಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಮಾಧವ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದಿನಗರದ ಅಂಬಿಟ್ ವೃತ್ತದಲ್ಲಿ 73ನೇ ಸಂವಿಧಾನ ಅಂಗೀಕಾರ ದಿವಸ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಹಾಗೂ ನಾಗರಿಕರಿಗೆ ಸಂವಿಧಾನದ ಕುರಿತು ಜನಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಆಲ್ ಇಂಡಿಯಾ ಬುದ್ಧಿಷ್ಟ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ತ್ರಿಮಕ ಡಾಂಡೆ ಪದವಿ ಮಹಾವಿದ್ಯಾಲಯ, ಮಾತೃಶ್ರೀ ರಾಮ್ ಅಂಬೇಡ್ಕರ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಬುದ್ಧಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಮಾಧವನಗರ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ 73ನೇ ಸಂವಿಧಾನ ಅಂಗೀಕಾರ ದಿವಸ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಹಾಗೂ ನಾಗರಿಕರಿಗೆ ಸಂವಿಧಾನದ ಕುರಿತು ಜನಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ಸದಸ್ಯರಾದ ಪ್ರಸನ್ನ ಡಾಂಗೆ ಅವರು ಮಾತನಾಡುತ್ತಾ, ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ತ್ರಿಮಕ್ ಡಾಂಡೆ ಪದವಿ ಮಹಾವಿದ್ಯಾಲಯ, ಮಾತೃಶ್ರೀ ರಾಮ ಅಂಬೇಡ್ಕರ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಬುದ್ಧಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಮಾಧವನಗರ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ 73ನೇ ಸಂವಿಧಾನ ಅಂಗೀಕಾರ ದಿವಸ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಹಾಗೂ ನಾಗರಿಕರಿಗೆ ಸಂವಿಧಾನದ ಕುರಿತು ಜನಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಹಾಗೂ ಸಂವಿಧಾನ ಪೀಠಕ್ಕೆ ಓದಿಸಲಾಯಿತು ಎಂದರು. ಈ ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿದ್ದರು. ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜ್ ಹಾಗೂ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಹೈಸ್ಕೂಲ್ ಮತ್ತು ಬುದ್ಧಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಈ ಅಡಿಯಲ್ಲಿ ನಡೆಯುತ್ತಿರುವ ಎಲ್ಲ ನಮ್ಮ ಶಾಲೆಗಳನ್ನು ಇವತ್ತು ಸಂವಿಧಾನದ ದಿನದಂದು ಎಲ್ಲ ಮಕ್ಕಳಿಗೆ ಹಾಗೂ ಅದರದ್ದು ಅರಿವು ಮೂಡೋದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಎಲ್ಲರಿಗೆ ಕರ್ಕೊಂಡು ಹೋಗಿ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಕರ್ಕೊಂಡು ಹೋಗಿ ಅವ್ರಿಗೇನಪ್ಪ ಮಕ್ಕಳಿಗೆ ಅಲ್ಲಿ ಪ್ರಿಯಂಬಲನ್ನು ಬೋಧಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಮುಂದೆ ಸಂವಿಧಾನದ ಏನು ಪ್ರಯೋಜನಗಳು ಮತ್ತು ಅದರದ್ದು ಉಪಯೋಗ ಎಲ್ಲ ಅವರಿಗೆ ತಿಳಿಸಿ ಮತ್ತಲ್ಲಿಂದ ಶಾಲೆಗೆ ಕರ್ಕೊಂಡ್ಬಂದು ಎಲ್ಲ. ಬೀದರ್ ಕೋವಿಡ್ ಪ್ರಯುಕ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಇಲ್ಲಿಯ ವಿದ್ಯಾನಗರ ಕಾಲೋನಿಯಲ್ಲಿ ಇರುವ ಶ್ರೀಮತಿ ಲಕ್ಷ್ಮೀಬಾಯಿ ಕಂಠಣಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜಿಲ್ಲೆಯ ಬಡತನ ರೇಖೆಗಿಂತ ಕೆಳಗಿರುವ 100 ಕುಟುಂಬಗಳಿಗೆ ಆಹಾರಧಾನ್ಯ ಕಿಟ್ ಉಚಿತವಾಗಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಪ್ರತಿನಿಧಿ ಡಾಕ್ಟರ್ ವೈಜನಾಥ್ ಕಂಠಣಿ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆ ಸಮಾಜ ಸೇವಾ ಸಂಸ್ಥೆ ಆಗಿದೆ. ತನ್ನ ಚಟುವಟಿಕೆಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ ಎಂದು ಹೇಳಿದರು.
ಕೋವಿಡ್ ಪ್ರಯುಕ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಬೀದರ್ನಗರದ ವಿದ್ಯಾನಗರ ಕಾಲೋನಿಯಲ್ಲಿ ಇರುವ ಶ್ರೀಮತಿ ಲಕ್ಷ್ಮೀಬಾಯಿ ಕಂಪ್ಟಣೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜಿಲ್ಲೆಯ ಬಡತನ ರೇಖೆಗಿಂತ ಕೆಳಗಿರುವ 100 ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ಉಚಿತವಾಗಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಪ್ರತಿನಿಧಿ ಡಾಕ್ಟರ್ ವೈಜನಾಥ್ ಕಂಪ್ಟಣೆ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆ ಸಮಾಜ ಸೇವಾ ಸಂಸ್ಥೆಯಾಗಿದೆ. ತನ್ನ ಚಟುವಟಿಕೆಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ ಎಂದು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಸಂಸ್ಥೆಯಿಂದ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಕೋವಿಡ್ನಿಂದ ಸಂಕಷ್ಟಕ್ಕೆ ಒಳಗಾದ ಕುಟುಂಬಗಳಿಗೆ ನೆರವಾಗಲು ಇದೀಗ ಆಹಾರ ಧಾನ್ಯ ಕಿಟ್ ವಿತರಿಸಲಾಗಿದೆ ಎಂದು ತಿಳಿಸಿದರು. ನೌಬದ್ನ ಬಿಆರ್ಸಿ ವಿಜಯಕುಮಾರ್ ಬಂಬಳಗಿ ಮಾತನಾಡಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದೆ. ಭೂಕಂಪ, ಪ್ರವಾಹ ಸೇರಿದಂತೆ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಶಿಕ್ಷಣ ಜನರ ನೆರವಿಗೆ ಧಾವಿಸುತ್ತಾ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೀದರ್ ಘಟಕದ ಕಾರ್ಯದರ್ಶಿ ಡಾಕ್ಟರ್ ವಿದ್ಯಾ ಎಸ್ ಪಾಟೀಲ್ ಮಾತನಾಡಿ, ಸಂಸ್ಥೆಯು ಜಿಲ್ಲೆಯಲ್ಲಿ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಪರಿಸರ ಮೊದಲಾದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು. ಸಂವಿಧಾನ ದಿನದ ಪ್ರಯುಕ್ತ ಬೀದರ್ ಗ್ರಾಮೀಣ ಪಿಎಸ್ಐ ಸುವರ್ಣ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೀದರ್ ಘಟಕದ ಸಭಾಪತಿ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು. ಸಂಸ್ಥೆಯ ಉಪಸಭಾಪತಿ ಡಾಕ್ಟರ್ ಕೆ ರಾಜ್ಕುಮಾರ್, ಖಜಾಂಚಿ ಡಾಕ್ಟರ್ ಸಿ ಆನಂದರಾವ್, ಬಸವ ತತ್ವ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದಿಲೀಪ್ ಕಂಠಣೆ, ಬೀದರ್ನ ಬಿಆರ್ಸಿ ಮಂಜುನಾಥ್ ಬಿರದರ್, ಪ್ರಚಾರ ಧನರಾಜ್ ಪಾಟೀಲ್, ವಿಕೆ ಇಂಟರ್ನ್ಯಾಷನಲ್ ಪ್ರಚಾರ ನಾಗೇಶ್ ಬಿರದರ್, ಉಪನ್ಯಾಸಕರಾದ ಮೊಹಮ್ಮದ್ ಯೂನಿಸ್, ಜಗದೀಶ್ ಹಿಂಬಾರೆ, ವೈಜನಾಥ್ ಪಾಟೀಲರು ಇದ್ದರು. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ, ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭ್ರಾತೃತ್ವ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡುತ್ತೇವೆ ಎಂದು ನಾನು ಪ್ರಮಾಣ ವಚನ ಮಾಡುತ್ತೇನೆ. ಜೈ ಹಿಂದ್. ದಂತ ಅಂಬೋರು ಸ್ವಿಟ್ಜರ್ಲೆಂಡಲ್ಲಿ 1828 ಈ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟು ಹಾಕಿದರು. ಅವ್ರು ಮೊಟ್ಟ ಮೊದಲಿಗೆ ಈ ರಸ್ತೆ ಮೇಲೆ ಕೂತು ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ಯಾರಿಗೆ ತಲೆ ಬಡಿತದೆ, ಯಾರಿಗೆ ಪೆಟ್ಟದ ಅಂಥವ್ರಿಗೆಲ್ಲ ಐಡಿ ನಚ್ಕೋತಾ ಇಂಥವೆಲ್ಲ ಸೈಕಲ್ ಮೇಲೆ ಸೇವೆ ಮಾಡ್ತಾಯಿದ್ರು. ಸ್ವಿಟ್ಜರ್ಲೆಂಡ್, ಫ್ರಾನ್ಸ್, ಆಫ್ರಿಕಾ, ಆಸ್ಟ್ರೇಲಿಯಾ ಎಲ್ಲ ದೇಶಗಳಿಗೆ ಹೋಗಿ ಇದೆಲ್ಲ ಮಾಡಿ ನಮ್ಮ ಭಾರತದಲ್ಲಿ 1920 ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಯಿತು ಭಾರತದಲ್ಲಿ. ಅದೇ ರೀತಿಯಾಗಿ 1921 ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಭಾಳ ಒಳ್ಳೆಯ ರೀತಿಯಿಂದ ಈ ಸಂಸ್ಥೆ ಬೆಳವಣಿಗೆ ನಡೀತಾ ಇದೆ ಮತ್ತು ಸಾಕಷ್ಟು ಇದರ ಉದ್ದೇಶ ಹೇಗದಲ್ಲ, ಬಡವರಿಗೆ ಸಹಾಯ ಮಾಡೋದು, ಆರೋಗ್ಯ ಬಗ್ಗೆ ಚಟುವಟಿಕೆ ಮಾಡಿ ತಿಳಿಸುವ ಕಾರ್ಯಕ್ರಮ, ಎಲ್ಲರಿಗೆ ಮನವರಿಕೆ ಮಾಡಿಕೊಳ್ಳುವ ಒಂದು ಆರೋಗ್ಯದ ಬಗ್ಗೆ ಈ ರೆಡ್ ಕ್ರಾಸ್ ಸಂಸ್ಥೆ. ಪ್ರತಿಯೊಂದು ರೆಡ್ ಕ್ರಾಸ್ ಸಂಸ್ಥೆಯಿಂದ ಎಲ್ಲಿ ಬಾಳ ಬರ್ತದೋ, ಎಲ್ಲಿ ನೀರಿನ ಮನೆ ಹರ್ಕೊಂಡು ಹೋಗ್ತಾರೋ, ಜನರಿಗೆ ಎಲ್ಲಿ ಅಪಾಯ ಆಗ್ತದೋ, ಎಲ್ಲಿ ಆಕ್ಸಿಡೆಂಟ್ ಆಗ್ತದೋ, ಎಲ್ಲಿ ಅವರಿಗೆ ಜೀವಕ್ಕೆ ತೊಂದರೆ ಆಗ್ತದೋ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದವರೆಲ್ಲ ಕೆಲಸಗಾರರು ಹೋಗಿ ಅವರಿಗೆ ಸೇವೆ ಕೊಡ್ತಾರೆ. ರಾತ್ರಿ ಹಗಲೂ ಸೇವೆ ಕೊಡ್ತಾರೆ ರೆಡ್ ಕ್ರಾಸ್ದಿಂದ. ಅಂಥ ಒಂದು ರೆಡ್ ಕ್ರಾಸ್ ಸಂಸ್ಥೆ ಈಗೊಂದು ಕೊರೋನಾದಲ್ಲಿ ಎಷ್ಟೋ ಮಂದಿಗೆ ತೊಂದರೆ ಆಗಿರೋಂಥದ್ದು ಸಣ್ಣ ಪ್ರಮಾಣದಲ್ಲೇ ಇರಲಿ, ಆದರೂ ಇಂಥ ಕೆಟ್ಟು ಒಂದು 2 ದಿವಸ ಊಟ ಮಾಡ್ತಾರಲ್ಲ ಎಲ್ಲ ಬಡ ಹೆಣ್ಮಕ್ಳು, ಬಿ ಪಿ ಕಾರ್ಡ್ದವರು ಅಂಥವ್ರಿಗೆ ಒಂದು ಕಿಟ್ಟು ವಿತರಣೆ ಮಾಡುವ ಈ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡು ಭಾಳ ಸಂತೋಷದ ವಿಷಯ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಖಾಶಂಪುರ್ ಪಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಕೊರೋನಾ ವ್ಯಾಕ್ಸಿನೇಷನ್ ಪ್ರಕ್ರಿಯೆ ವೇಳೆ ವ್ಯಾಕ್ಸಿನ್ ಪಡೆದುಕೊಳ್ಳಲು ಹಿಂದಿಟ್ಟು ಹಾಕುತ್ತಿದ್ದ ವೃದ್ಧೆಯೊಬ್ಬರ ಮನವೊಲಿಸಿ ವ್ಯಾಕ್ಸಿನ್ ಕೊಡಿಸುವಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ಯಶಸ್ವಿಯಾದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 77ನೇ ಜಯಂತಿ ಮಹೋತ್ಸವ ಇಲ್ಲಿಯ ಸಿದ್ಧರೂಢ ಮಠದ ಚಿದಂಬರ ಆಶ್ರಮದಲ್ಲಿ ಶುಕ್ರವಾರ ಆರಂಭಗೊಂಡಿತು. ಬೆಳಗ್ಗೆ ಮಠದ ಸಾಧಕ ಸಾಧಕಿಯರಿಂದ ಜಪ ಧ್ಯಾನ
ಸಿದ್ದರುಡರ ಚರಿತ್ರೆ ಪ್ರಾರಣೆ ನಡೆದವು. ಜಯಂತಿ ಮಹೋತ್ಸವ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಮನುಷ್ಯನಿಗೆ ಪರಮ ಜ್ಞಾನವಾದರೆ ಜೀವನದಲ್ಲಿ ನಿಜವಾದ ಸಮಾಧಾನ ಶಾಂತಿ ದೊರಕುತ್ತದೆ ಎಂದು ಹೇಳಿದರು. ಎಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.